ಅದರಲ್ಲಿ ಅಂಬರೀಷನ್ನ ತಂಗಿ ಪಾರ್ಟ್ ಮಾಡಿ, ಆಮೇಲೆ ಮೂರು ಜನ ವಿಲನ್ಗಳು ಬಹಳ, ವಜ್ರಮುನಿ, ಸುಂದರ್ ಕೃಷ್ಣಾರ್ಸ್, ನಮ್ಮ ಪ್ರಭಾಕರ್. ದಿನ ನನಗೆ ವಜ್ರಮುನಿ ಅವರು ಗಲಾಟೆ, ಏನ್ ಸರ್ ನೀವು ನಾನ್ ಸೀನಿಯರ್ ತಗೊಂಡೋಗಿದ್ದೇನೆ ಟೋಪಿ ಅವಲನ್ ಕ್ಯಾರೆಕ್ಟರು ಪ್ರಭಾಕರ್ ಕೊಟ್ಬಿಟ್ಟಿದ್ದೀರಾ, ನಾನು ಅವನ ಅಸ್ಟೆಂಟ್ ಅಲ್ಲಪ್ಪ, ಮೂರು ಜನ ಪಾರ್ಟ್ನರು, ಕತೆ ನಂದು, ನನ್ನ ಕ್ಯಾರೆಕ್ಟರ್ ನನಗೇನು ಬೇಕಾದ್ರಲ್ಲಿ ಮಾಡಿದ್ದೀನಿ, ನಿಮಗೆ ಏನು ತೊಂದರೆ ಆಗಲ್ಲ, ನೀವು ಚೆನ್ನಾಗಿ ಕಾಣಿಸ್ತೀರಾ, ಒಳ್ಳೆ ಸೀನ್ಗಳಿದೆ ಅಂತೇಳಿ. ಹೀಗೆ ಹಲವಾರು ವಿಷಯಗಳಲ್ಲಿ, ಫೋಟೋಗ್ರಫಿ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಜಿ ಕೆ ವೆಂಕಟೇಶ್ ಅವರು, ಅವರು ಇಲ್ಲ, ರಶ್ ಪ್ರಿಂಟ್ ನೋಡಿಬಿಟ್ಟು ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಗೆ ರಶ್ ಪ್ರಿಂಟ್ ತೋರಿಸ್ತೀವಲ್ಲ, ಒನ್ ಅವರ್ ಅವ್ರು ಮಾತಾಡಲಿಲ್ಲ. ನಾನು ಏನಿದು ಇವ್ರು ಹಿಂಗೆ ಮಾಡ್ಕೊಂಡಿದ್ದಾರೆ, ಪಿಕ್ಚರ್ ಚೆನ್ನಾಗಿಲ್ವೋ ಏನೋ ಅಂತ. ಒನ್ ಅವರ್ ಆದ್ಮೇಲೆ ತಪ್ಕೊಂಬಿಟ್ರು, ಯೋ ಈ ಪಿಕ್ಚರ್ ಇಂಡಿಯಾ ದೇಶನೇ ಅಲ್ಲಾಡಿಸ್ಬಿಡುತ್ತೆ ಅಂದರು. ಆಮೇಲೆ ಶಿವಮಣಿ ಡ್ರಮ್ಮರ್ ಇದಾರಲ್ಲ, ಅವನು ಬಂದಿದ್ದ ಅವ್ರ ಜೊತೆಯಲ್ಲಿ, ಅವನು ಅಷ್ಟೇ, ಸಾರ್ ಇಂದ ಪಣ ಹೆಂಗೆ ಪೂ ಪಾಡಿಂದ ಸಾರ್ ಅಂತ. ಅವಾಗೆಲ್ಲ ಮಡ್ರಾಸ್ನಲ್ಲಿ ರೀರಿಕಾರ್ಡಿಂಗು ಎಡಿಟಿಂಗು ಎಲ್ಲಾನು ಆಯಿತು. ಚಿತ್ರ ಮಾಡಿದ್ವಿ, ಫಸ್ಟ್ ಕಾಪಿ ರೆಡಿ ಆಯಿತು. ನಮ್ಮ ಕೆ ಸಿ ಎನ್ ಚಂದ್ರ ಅವ್ರಿಗೆ ಪಿಕ್ಚರ್ ಇಷ್ಟ ಆಗಲಿಲ್ಲ. ರೇ ಬಾಪು ಇದೇನ್ರಿ ಡಬ್ಬಾ ಪಿಕ್ಚರ್ ರೀ, ಲವ್ ಇಲ್ಲ, ರೊಮ್ಯಾನ್ಸ್ ಇಲ್ಲ, ಏನೋ ಒಂಥರ ಬರೀ ವೈಲೆನ್ಸು ಅದು ಇದು ಅಂತ. ಬಿಡಿ ಸರ್ ಅಂತ. ಸರಿ, ನಾನು ನನ್ನನ್ನು ಮಡ್ರಾಸಲ್ಲೆಲ್ಲ ಪ್ರಿಂಟ್ ತರೋದ, ಆ ಕಾಲದಲ್ಲಿ ಪ್ರಿಂಟ್ ತಂದ್ಬಿಟ್ಟು ಅವತ್ತು ಬರ್ತಾ ಇದ್ದೀವಿ ಕೋಲಾರದಲ್ಲಿ ಕೆ ಸಿ ಎನ್ ಗೌಡ್ರ ಮನೆಯಲ್ಲಿ ರೈಡ್ ಅಂತ ಪೇಪರ್ಲಿ ಹೆಡ್ಲೈನ್ಸ್. ಅವರು ಶಾಕ್ ಆಗ್ಬಿಟ್ರು, ಕೆ ಸಿ ಎನ್ ಮೋಹನ್ ಅವರು, ಅಯ್ಯೋ ಚಂದ್ರು ಅವರು. ಸರಿ, ನಾನು ಎಲ್ಲೋ ರೋಡಲ್ಲಿ ಮೆಜೆಸ್ಟಿಕ್ ಹತ್ರ, ಅಯ್ಯೋ ಮೋತಿಮಾಲ್ ಹತ್ರ ಬಿಟ್ಬಿಟ್ಟು ಅವ್ರು ಹೊರಟೋದ್ರು. ನಾನು ಸರಿ ಇನ್ನು ಹೋಟ್ಲಿಗೆ ದುಡ್ಡು ಇಲ್ಲ ಕಾಸು ಇಲ್ಲ ಅಂದ್ಬಿಟ್ಟು ಜೈಮಾಲ್ ಅನ್ನ ಮನೆಗೆ ಫೋನ್ ಮಾಡಿ ಅವ್ರ ಮನೇಲಿ ಹೋಗಿದ್ಬಿಟ್ಟಿದ್ದೆ. ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಸೆನ್ಸೇಷನ್ ಸ್ಟಾರ್ಟ್ ಆಯಿತು. ಸೆನ್ಸೇಷನ್ ಅಂತ ಹೇಳಿದ್ರೆ, ಐ ಥಿಂಕ್ ಈ ಥರ ಒಂದು ಬ್ಲ್ಯಾಕ್ ಮಾರ್ಕೆಟ್ ಟಿಕೆಟ್ಗಳು ಹೋಗಿದ್ದು. ಆಮೇಲೆ ಕಂಟಿನ್ಯೂಸ್ 7 shows 8 shows, ಜನ ಥಿಯೇಟ್ರಿಂದ ಹೊರಗಡೆನೆ ಬರ್ತಿರ್ಲಿಲ್ಲ. ಅಲಂಕಾರ ಥಿಯೇಟರ್ನಲ್ಲಿ ಆಪರೇಟರ್ನ ಹಿಡ್ಕೊಂಡು, ಏ ಇನ್ನೊಂದು ಶೋ ಹಾಕು ಅಂತ.